ಎಂಥ ಒಳ್ಳೆ ಹೆಸರು ಗಳಿಸಿದ್ದಾರೆ ಅಂತ ನಿನಗೆ ಗೊತ್ತು. ಈಗ ಅವ್ರ ಸಾವಿನ ವಿಷಯ ದೊಡ್ಡ ಸುದ್ದಿ ಆದರೆ ಆಡೋರು ಬಾಯಿಗೆ ಬಂದಾಗ ಮಾತಾಡಿ ಅವ್ರ ಹೆಸರನ್ನ ಹಾಳು ಮಾಡಿಬಿಡ್ತಾರೆ ಕಣೋ. ಅದು ನನಗಿಷ್ಟ ಇಲ್ಲ ವಿಜಿ. ಅಲ್ಲ ಕಣೋ, ಗೀತಾಗಂತೂ ಇದು ಯಾವುದೂ ಅರ್ಥ ಆಗ್ತಿಲ್ಲ. ನೀನಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ ಪೊಲೀಸ್ ಅವ್ರನ್ನ ಆಚೆ ಕಳಿಸ್ಬಾರ್ದ. ಅತ್ತೆ, ನನಗೆ ಬುದ್ಧಿ ಇಲ್ಲದೆ ನಿರ್ಧಾರ ತಗೊಂಡಿಲ್ಲ, ಅಥವಾ ಸುಮ್ ಸುಮ್ನೆ ಇದು ಕೊಲೆ ಅಂತ ಹಣೆ ಪಟ್ಟಿ ಕಟ್ತಿಲ್ಲ. ನನಗೆ ಯಾರೋ ಫೋನ್ ಮಾಡಿ ಮಾವನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾತೆ? ಏನು ಗೀತಾ, ಮತ್ತೆ ಮತ್ತೆ ನೀನು ಅದನ್ನೇ ಹೇಳ್ತಾ ಇದೀಯಾ? ಹಾಗಾದ್ರೆ ಇಲ್ಲಿ ನನ್ನ ನೋವಿಗೆ ನನ್ನ ಕಣ್ಣಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ? ನಾನು ಇಷ್ಟು ಕೇಳ್ಕೊಳ್ತಾ ಇದ್ರು ನಿನ್ನ ನಿಂದೆ ಹಠ ಸಾಧಿಸ್ತಾ ಇದೆಯಲ್ಲ. ಪ್ಲೀಸ್ ಕಣಮ್ಮ ಗೀತಾ, ನನಗೆ ನೋವಿನ ಮೇಲೆ ನೋವು ಕೊಡಬೇಡ. ವಿಜಿ ಪ್ಲೀಸ್ ಕಣು, ನೀನಾದ್ರೂ ಹೇಳು, ಪೋಸ್ಟ್ ಮಾರ್ಟಮ್ ಬೇಡ ಅಂತ. ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕಮ್ಮ. ಏನು ವಿಜಿ, ನೀನ್ ಹೀಗೆ ಹೇಳ್ತಿದ್ಯಾ? ಹೌದಮ್ಮ, ಗೀತಾ ಹೇಳಿದ್ ಸರಿಯಾಗೇ ಇದೆ. ಅಪ್ಪನ್ನ ಯಾರಾದ್ರೂ ಕೊಲೆ ಮಾಡಿದ್ರೆ ಆ ಕೊಲೆಗಾರ ಯಾರು ಅಂತ ಗೊತ್ತಾಗ್ಲೇಬೇಕಲ್ವಾ? ಪೋಸ್ಟ್ ಮಾರ್ಟಮ್ ನಡೀಲಿ. ವಿಜಿ ಪ್ಲೀಸ್ ವಿಜಿ, ಮಾವನ್ ವಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸ್ಕೊಡು. ಇಲ್ಲ ಗೀತಾ, ಈ ಶಾಕ್ ತಡ್ಕೊಳಕ್ ಆಗದೆ ಅಮ್ಮ ಎರಡ್ ಸಲ ತಲೆಸುತ್ತ ಬಿದ್ದಿದ್ದಾರೆ. ಇಷ್ಟಾದ್ಮೇಲೂ ನಾವು ಹಠ ಮಾಡೋದು ತಪ್ಪಾಗತ್ತೆ. ವಿಜಿ ನನಗೆಲ್ಲ ಹೇಳಿದ್ದೀನಿ, ಅತ್ತೆ ಬಗ್ಗೆ ನನಗೂ ಕಾಳಜಿ ಇದೆ. ಮಾವ ಆಗಿಲ್ಲ, ಅವ್ರ ಸಾವಾಗ್ಬಿಡ್ತು, ಇನ್ನೇನು ಅನ್ನೋ ಉಡಾಫೆಯಿಂದ ನಾನು ಮಾತಾಡ್ತಿಲ್ಲ. ಅವ್ರ ಸಾವಿಗೆ ನ್ಯಾಯ ಸಿಗೋದು ಬೇಡ್ವಾ? ಅಂದಮೇಲೆ ಪೋಸ್ಟ್ ಮಾರ್ಟಮ್ಗೆ ಒಪ್ಕೋ ವಿಜಿ. ಇದು ನನ್ನ ನಿರ್ಧಾರ ವಿಜಿ, ನೀನು ಒಂದ್ಸಲ ಯೋಚನೆ ಮಾಡು. ಅಯ್ಯೋ ಗೀತಾ, ನನಗೆ ಏನು ತೋರಿಸ್ತಾ ಇಲ್ಲ. ಅಮ್ಮ ನೋಡಿದ್ರೆ ನಂದ್ಕೊಂಡಿದ್ದಾರೆ, ನೀನು ನೋಡಿದ್ರೆ ಈಗ ಹೇಳ್ತಿದ್ಯಾ. ನನಗೆ ಯಾರ ಮಾತನ್ನ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಮಾತು ಕೇಳು ವಿಜಿ. ನೋಡು ವಿಜಿ, ನೀನು ನನ್ನ ಮಾತು ಕೇಳಬೇಡ, ನಿಮ್ಮ ಅಮ್ಮನ ಮಾತು ಕೇಳಬೇಡ, ನಿನ್ನ ಮನಸ್ಸಿನ ಮಾತು ಕೇಳು. ತಂಗಮ್ಮ, ಅಂತೂ ಏನೇನೋ ನಾಟಕ ಮಾಡಿ ನಿನ್ನ ಗಂಡನಿಗೆ ಪೋಸ್ಟ್ ಮಾರ್ಟಮ್ ಆಗದಂಗೆ ಒಂದು ತಡೆದೆ ತಂಗಮ್ಮ. ಆ ಗೀತ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾಣ್ಣ? ಏ ಸಾಧ್ಯನೇ ಇಲ್ಲ ತಂಗಮ್ಮ. ಇನ್ನೇನಾದರೂ ಆ ಗೀತ ಪೋಸ್ಟ್ ಮಾರ್ಟಮ್ ಅಂತ ಹೇಳಿದ್ರೆ ಸಾಕು, ನಿನ್ನ ಮಗ ತೆಗೆದು ಕಪೋಡಕ್ಕೆ ಬರಸ. ಆದರೆ ನನ್ನ ವಾಚ್ ಇನ್ನು ಆ ಸೂರ್ಯಪ್ರಕಾಶ್ ಕೈಯಲ್ಲೇ ಇದೆಯಲ್ಲಣ್ಣ, ಯಾರಾದರೂ ನೋಡ್ಬಿಟ್ರೆ, ಪ್ರೆಸ್ನವರು ಫೋಟೋ ಗಿಟೋ ತೆಗೆದ್ಬಿಟ್ರೆ, ಈಗ ಎಲ್ಲರೂ ಕಾನ್ಸಂಟ್ರೇಷನ್ ನನ್ನ ಮೇಲಿರುತ್ತೆ. ನೀನು ಈಗಲೇ ಕೆಳಗಡೆ ಹೋಗಿ ಭಾನುಮತಿಗೆ ತಲೆ ಸುತ್ತು ಬಂದು ಬಿದ್ದೋಗಿದ್ದಾಳೆ ಅಂತ ಹೇಳು, ಎಲ್ಲ ಇಲ್ಲಿ ಓಡ್ ಬರ್ತಾರೆ. ಆ ಗ್ಯಾಪಲ್ಲಿ ನೀನು ಆ ವಾಚನ್ನ ಎತ್ಕೊಂಡ್ಬಿಡು. ಕರ್ಕಟ್ ಆಗತ್ತಲ್ಲ, ಈ ಐಡಿಯಾನ ಬರೆದಿಟ್ಕೊಂತೀನಿ, ಫ್ಯೂಚರಲ್ಲಿ ಬೇಕಾಗಬಹುದು. ಥ್ಯಾಂಕ್ ಯು ಅಣ್ಣ. ಹುಷಾರು, ಈ ಕೆಲಸನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮುಗಿಸು, ಯಾರ ಕಣ್ಣಿಗೂ ಬೀಳ್ಬೇಡ. ಕೇರ್ಫುಲ್ ಆಗಿ ಕೆಲಸ ಮಾಡೋಕ್ಕೆ ನನಗೆ ಹೇಳ್ಕೊಡ್ತೆ, ನೀನು ನೋಡ್ತಾ ಇರು. ವೆಲ್ಕಮ್ ಬ್ಯಾಕ್. ನಾನು ನಮ್ಮ ಮಗನೇ, ನೀನು ಸಾಯೋದಲ್ಲದೆ ನಮ್ಮನ್ನು ಸಾಯ್ತೋ ಪ್ಲಾನಾ? ಇದ್ದಾಗಂತೂ ನಮ್ಮನ್ನು ನೆಮ್ಮದಿಯಾಗಿ ಉಸಿರಾಡಕ್ಕೆ ಬಿಟ್ಟಿಲ್ಲ ನೀನು, ಸತ್ತ ಮೇಲೂ ಹಿಂಸೆ ಕೊಡ್ತೀಯಲ್ಲೋ ನಿನ್ನ. ನಮ್ಮ
ಭಗವಂತ, ಇವನನ್ನು ಯಾರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು? ಥೂ ಸತ್ತೆ. ನಮಸ್ಕಾರ. ನಮಸ್ಕಾರ. ನೀವೇನಾದ್ರು ನೋಡಿದ್ರ? ಎಲ್ಲ ನೋಡ್ಬಿಟ್ರ? ನಾನು ಕೊನೆಯದಾಗಿ ನೋಡಿದ್ದು 1988 ಇಸ್ವಿಯಲ್ಲಿ. ಅದಾದ್ಮೇಲೆ ನನ್ನ ಕಣ್ಣು ಹೋಗ್ಬಿಡ್ತು. ಕಣ್ಣು ಹೋಗ್ಬಿಡ್ತು. ಒಂದು ನಿಮಿಷ. ಏನು ಯೋಚನೆ ಮಾಡ್ಬಿಡಮ್ಮ, ದೇವ್ರಿಚ್ಛೆ ಆ ಥರ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಸಮಾಧಾನ ಮಾಡ್ಕೊಮ್ಮ. ಹೇಳ್ಬೇಡ, ಸಮಾಧಾನ ಮಾಡ್ಕೊ. ಯಾಕೆ ಇಷ್ಟೊಂದು ಜನ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ನೀವು ಒಳ್ಳೆ ಜೇನೊಣ ಮುತ್ಕೊಂಡಂಗೆ ಮುತ್ಕೊಂಡಿದ್ದೀರಲ್ಲ, ಪಾಪ ಅವಳು ಉಸಿರಾಡೋದು ಬೇಡವಾ? ಏ ರುಕ್ಕು, ನಿಂಗೆ ಹೇಳೋಕ್ಕಾಗಲ್ವೇನೆ? ಏನೇ ನೀನು ತಂಗಿಯಮ್ಮ? ತಂಗಿ, ಅಯ್ಯೋ ನನ್ನ ತಂಗಿಯವ ನೋಡೋಕ್ಕೆ ಬೇಜಾರಾಗುತ್ತೆ ಕಣೆ. ನಿನ್ನನ್ನು ನೋಡು, ಎಷ್ಟು ಅಭಿಮಾನದಿಂದ ನಿಂತಿದ್ದಾರೆ. ಇನ್ನು ತಂಗಿಯವ ಏನಾದ್ರು ಬೇಕಾ? ಅಂದರೆ ನೀರೇನಾದ್ರು ಕುಡಿತೀಯಾ ತಂಗಿಯವ? ನನಗೇನು ಬೇಡ ಅಣ್ಣ, ಕೆಳಗಡೆ ಅವ್ರೊಬ್ರು ಇದಾರ, ನಾನು ಅಲ್ಲೇ ಹೋಗ್ಬೇಕು, ನಾನು ಅಲ್ಲೇ ಹೋಗ್ತೀನಿ. ಬಾಜು ಒಬ್ರು ಇದ್ರೆ ಕೆಳಗಡೆ ಬಾತಂಗೆ. ಯುವರ್ ಬಾಡಿ ಎಲ್ಲಿ ವಿಜಿ? ನಿಮ್ಮ ಅಪ್ಪನ ಬಾಡಿ ಎಲ್ಲೋ. ನೀವೇನು ಟೆನ್ಷನ್ ಆಗ್ಬಿಡಿ ಅತ್ತೆ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಪೋಸ್ಟ್ ಮಾರ್ಟಮ್ ಕಳ್ಸಿದ್ಯಾ? ನಾನಷ್ಟೇ ಹೇಳಿದ್ರು ಪೋಸ್ಟ್ ಮಾರ್ಟಮ್ ಕಳ್ಸಿದ್ಯಾ? ನಿನಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ನೀನು ಯೋಚನೆ ಮಾಡ್ಬೇಡಮ್ಮ, ಪೋಸ್ಟ್ ಮಾರ್ಟಮ್ ಮಾಡೋರು ಡಿಸ್ಟರ್ಬ್ ಮಾಡಲ್ಲ. ಆದಷ್ಟು ಬೇಗ ಅಪ್ಪನ ಬಾಡಿ ವಾಪಸ್ ಕೊಡ್ತಾರೆ, ನೀನು ಅವ್ರನ್ನ ನೋಡ್ಬೋದು. ಗೀತ ನಮ್ಮನ್ನು ಜೈಲಿಗೆ ಕಳಿಸೋ ತನಕ ಸುಮ್ಮನೆ ಕೂರಲ್ಲ ಅಂತ ಅನ್ಸುತ್ತೆ ತಂಗಿಯಮ್ಮ. ಏನೋ ನಮ್ಮ ಅಜ್ಜಿ ಮಾಡಿದ ಪುಣ್ಯಕ್ಕೆ ಬಾಡಿ ಕೈಲಿದ್ದ ವಾಚನ್ನ ಕಿತ್ಕೊಂಡ್ಬಿಟ್ಟೆ ತಂಗಿಯಮ್ಮ, ಇಲ್ಲಾಂದ್ರೆ ನಮ್ಮ ಗತಿ ಗೊತ್ತಾಗ್ತಿತ್ತು.